ಸ್ನೇಹಿತರೆ ತುಂಬಾ ಜನ ಅಭ್ಯರ್ಥಿ ಕನಸಾಗಿರತ್ತ ನಾನು ಕೂಡ ಒಂದು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಜಂತರ ಹುದ್ದೆಯನ್ನ ಪಡೆದುಕೊಳ್ಬೇಕಂತ ಅಂತ ಒಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ಈಗ ತಾನೇ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸ ಅಧಿಸೂಚನೆ ಹೊಸ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಎಲ್ಲಾ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ನೋಡಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕತೆ ಆಗಿರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅಂದ್ರೆ ಮೊದಲೇದಾಗಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಷ್ಟ್ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರತ್ತೆ ಅವ್ ಶಿಕ್ಷಕರೇ ಅದೆಷ್ಟು ಸರಿಲಿಕ್ಕೆ ಇರತ್ತೆ ಏನು ಎಂತ ಸಂಪೂರ್ಣ ತಿಳಿಸ್ಕೊಡ್ತವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ಒಂದು ಪೋಸ್ಟ್ ಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಎಷ್ಟು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಮತ್ತು ರೈಲ್ವೆ ಇಲಾಖೆಯಲ್ಲಿ ಒಂದು ರೈಲ್ವೆ ಇಲಾಖೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇರತ್ತೆ ಇದರ ಬಗ್ಗೆನೆ ಯೂಟ್ಯೂಬ್ ಜನರಿಗೆ ಸಂಪೂರ್ಣ ತಿಳಿಸಿಕೊಡ್ತವೆ ಆದಷ್ಟು ವಿಡಿಯೋ ಸ್ಕಿಪ್ ಮಾಡದೆ ಮತ್ತೆ ಇನ್ನೂರಿಗೆ ಆರಂಭ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಲರಿಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ನೋಡಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ನಾಕರ ಹೊಸ ನಮ್ ಕೈ ಈ ಒಂದು ಅಧಿಸೂಚಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿರ್ತೇವೆ ಅಲ್ಲಿ ಡಾನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ನೋಡಿ ಇಲ್ಲಿ ಖಾಲಿರುವ ಪೋಸ್ಟ್ ಹೆಸರು ಗ್ರೂಪ್ ಡಿ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಈ ಒಂದು ಪೋಸ್ಟ್ ಸಲುವಾಗಿ ತುಂಬಾ ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ ಟೋಟಲ್ ಆಗಿ ಒಂದು ಲಕ್ಷಕ್ಕಿಂತ ಅಧಿಕ ಪೋಸ್ಟ್ ಖಾಲಿ ಅದಾವೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಕರಕ್ಕೆ ಸಂಬಂಧಪಟ್ಟಂತೆ ಆಸಕ್ತಿ ಹೊಂದಿರೋ ಅಭ್ಯರ್ಥಿಗಳು ಈ ಒಂದು ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿ ಮತ್ತೆ ಇಡೀ ಕರ್ನಾಟಕ ಮತ್ತು ಇಡೀ ಭಾರತದಂತ ಎಷ್ಟು ಒಂದು ಇಲಾಖೆಯಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಅದಾವೆ ಇಡಿಯೋದು ಮುಂದೆ ತಿಳಿಸಿಕೊಡ್ತೇವೆ ಮತ್ತು ಯಾವ್ಯಾವ ವರ್ಗದವರಿಗೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಅದಾವೆ ಅದು ಕೂಡ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇದಕ್ಕೆ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಇದಕ್ಕೆ ಯಾವೊಂದು ಅಭ್ಯರ್ಥಿಗಳು ಅವಕಾಶ ಇರತ್ತೆ ಅಂದ್ರೆ ಅಖಿಲ ಭಾರತ ಅಂದ್ರೆ ನಮ್ಮ ಕರ್ನಾಟಕದವರು ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳೆಯರು ಅರ್ಜಿ ಸಲ್ಲಿಸಿ ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರ್ದಾದ್ರೆ ಈ ಒಂದು ಗುರಿ ಡಿ ಗ್ರೂಪ್ ಡಿ ಹುದ್ದೆಗೆ ಸಂಬಂಧಪಟ್ಟಂತೆ ಸಿ ಬಿ ಟಿ ಟೆಸ್ಟ್ ಇರತ್ತೆ ಮೊದ್ಲೇದಾಗಿ ಎರಡನೇದಾಗಿ ಫಿಸಿಕಲ್ ಇರತ್ತೆ ಅಂದ್ರೆ ದೈಹಿಕ ಪರೀಕ್ಷೆ ಇರತ್ತೆ ಇನ್ನು ಮೂರನೇದಾಗಿ ವೈದ್ಯಕೀಯ ಪರೀಕ್ಷೆ ಮುಖಾಂತರಾಗಿ ಕೊನೆಯಲ್ಲಿ ಡಾಕ್ಯುಮೆಂಟ್ ಸೇರಿಕೊಂಡು ಸಂದರ್ಶನ ಮುಖಾಂತರಾಗಿ ಆಯ್ಕೆಯನ್ನು ಮಾಡ್ತಾರೆ ವಿಡಿಯೋದು ಮುಂದುವರೆದು ತಿಳಿಸ್ಕೊಡ್ತೇವೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತ ನೀವು ಕೊನೆತನ ಕಂಡು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ನಾಕರಂತೆ ಈ ಒಂದು ರೈಲ್ವೆ ಗ್ರೂಪ್ ಡಿ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ವಯಸ್ಸು ಮಿತಿಗೆ ಬರದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹೌದ್ ಶಿಕ್ಷಕ್ರೆ ಹದಿನೆಂಟು ಶಾ ಮೇಲ್ಪಟ್ಟವ್ರೆ ಅರ್ಜಿಯನ್ನ ಸಲ್ಲಿಸಬೇಕು ಇನ್ನು ಗರಿಷ್ಠ ವಯಸ್ಸು ಮೂವತ್ ಮೂರು ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ ಆದರೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರೋದ್ರಿಂದ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅದೇ ಒಂದು ಎಸ್ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷ ಸರಿಲಿಕ್ಕೆ ಇರತ್ತೆ ನೀವು ಅರ್ಜಿ ಸಲ್ಲಿಸಿ ಹೊತ್ತಿನಲ್ಲಿ ಒಂದು ಸರಿ ನಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಇನ್ನು ಈ ಒಂದು ರೈಲ್ವೆ ಇಲಾಖೆ ನೇಮಕಾತಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಇಲ್ಲಿ ಶೈಕ್ಷಣಿಕೊಂಡು ಅಭ್ಯರ್ಥಿ ಮೊದಲಾಗೆ ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಹದಿನೈದು ಪಾಸ್ ಆಗಿರಬೇಕು ಅಥವಾ ಐಟಿಐ ಹೊಂದಿದವರು ಅರ್ಜಿ ಸಲ್ಲಿಸಿ ಇಲ್ಲಿ ಹತ್ತನೇತಿ ಸೆಪರೇಟ್ ಪಾಸ್ ಆದಂತ ಅಭ್ಯರ್ಥಿಗಳು ಅವಕಾಶ ಇರತ್ತೆ ಮತ್ತೆ ಅದೇ ಒಂದು ಐ ಟಿ ಐ ಸೆಪರೇಟ್ ಪಾಸ್ ಆದಂತ ಅಭ್ಯರ್ಥಿಗಳಾದ್ರು ಕೂಡ ನಡೆಯುತ್ತೆ ಇಲ್ಲಿ ಐ ಟಿ ಐ ಒಂದು ಹತ್ತನೇತಿ ಕಂಪಲ್ಸರಿ ಪಾಸ್ ಆಗಲಿ ಅಂತ ಏನಿಲ್ಲ ಹತ್ತನೇತಿ ಸೆಪರೇಟ್ ಪಾಸ್ ಆದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೆ ಮತ್ತು ಹತ್ನೇತೆ ಒಂದೇ ಮುಗಿಸಿದ್ರು ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಎಲ್ಲ ಒಂದು ಅಭ್ಯರ್ಥಿಗೆ ಅದು ಗುಡ್ ನ್ಯೂಸ್ ಆಗಿರುತ್ತೆ ಬನ್ನಿ ಸ್ನೇಹಿತರೆ ಯಾವ್ಯಾವ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟೊಷ್ಟು ಪೋಸ್ಟ್ ಖಾಲಿ ಅದ ಒಂದೊಂದ್ ಕೊಡ್ತೇವೆ ಈ ಒಂದು ಲಕ್ಷ ಉದ್ಯೋಗ ಖಾಲಿ ಇರತ್ತಲ್ಲ ಆದಷ್ಟು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿ ಆಗಿರತ್ತೆ ಮತ್ತು ಈ ಒಂದು ದಿಸುತ್ತೆ ನಮ್ಮ ಟೆಲಿಗ್ರಾಮ್ ಫರ್ ನಲ್ಲಿ ಕೊಟ್ಟಿರ್ತೀವಿ ಅಲ್ಲಿಂದ ತಿಳ್ಕೊಂಡು ಅವರ ನೋಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಇಲ್ಲಿ ನೋಡಿ ಮೊದಲನೇದಾಗಿ ಸೆಂಟ್ರಲ್ ರೈಲ್ವೆಗೆ ಸಂಬಂಧಪಟ್ಟಂತೆ ಒಂಬತ್ತು ಸಾವಿರದ ಮೂರ್ನೂರ ನಲವತ್ತೈದು ಪೋಸ್ಟ್ ಖಾಲಿ ಇರತ್ತೆ ಮತ್ತು ಎಷ್ಟು ಸೆಂಟ್ರಲ್ ರೈಲ್ವೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂರ್ ಸಾವಿರದ ಐದುನೂರ ಅರವತ್ ಮೂರು ಪೋಸ್ಟ್ಗಳು ಖಾಲಿ ಆತ ಮತ್ತು ಇದನ್ನ ಹೊರತುಪಡಿಸಿ ಇಲ್ಲಿ ಒಂದು ಈಸ್ಟ್ ಕೋಸ್ಟ್ ರೈಲ್ವೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎರಡ್ ಸಾವಿರದ ಐದುನೂರ ಐವತ್ತೈದು ಪೋಸ್ಟ್ ಖಾಲಿ ಆತ ಮತ್ತು ಎಸ್ಟರ್ನ್ ರೈಲ್ವೆಗೆ ಸಂಬಂಧಪಟ್ಟಂತೆ ಹತ್ತು ಸಾವಿರದ ಎಂಟುನೂರ ಎಪ್ಪತ್ಮೂರು ಪೋಸ್ಟ್ ಖಾಲಿರತ್ತೆ ಮತ್ತು ನಾರ್ತ್ ಒಂದು ಸೆಂಟ್ರಲ್ ರೈಲ್ವೆಗೆ ಸಂಬಂಧಪಟ್ಟಂತೆ ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಪೋಸ್ಟ್ಗಳು ಖಾಲಿ ಇರತ್ತೆ ಮತ್ತು ನಾರ್ತ್ ಒಂದು ಎಸ್ಟರ್ನ್ ರೈಲ್ವೆಗೆ ಸಂಬಂಧಪಟ್ಟಂತೆ ನಾಲ್ಕು ಸಾವಿರದ ಎರಡು ಪೋಸ್ಟ್ ಇರತ್ತೆ ಇದೇ ರೀತಿಯಾಗಿ ಎಲ್ಲಾ ಒಂದು ರೈಲ್ವೆ ಇಲಾಖೆಯಲ್ಲಿ ಈ ಒಂದು ಗ್ರೂಪ್ ಡಿ ಪೋಸ್ಟ್ ಖಾಲಿ ಇರತ್ತೆ ಆರ್ ಆರ್ ಬಿ ರೈಲ್ವೆ ಇಲಾಖೆ ಆಗಬಹುದು ಅಥವಾ ಆರ್ ಆರ್ ಸಿ ರೈಲ್ವೆ ಇಲಾಖೆ ಆಗಬಹುದು ಇದನ್ನ ಬಿಟ್ಟು ಇನ್ನಿತರೆ ಕೂಡ ಒಂದು ಎಲ್ಲ ಒಂದು ರೈಲ್ವೆ ಇಲಾಖೆ ಖಾಲಿ ಇರೋ ಪೋಸ್ಟ್ ಆಗಿರತ್ತೆ ಟೋಟಲ್ ಆಗಿ ಒಂದು ಲಕ್ಷದ ಹತ್ತು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಖಾಲಿ ಇದಾವೆ ಆದಷ್ಟು ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೆ ಈ ಒಂದು ಅಧಿಸೂಚನೆ ಯಾವಾಗ ಬಿಡುಗಡೆ ಮಾಡ್ತಾರ ಅಂದ್ರೆ ಅಂದ್ರೆ ಯಾವಾಗ ಅರ್ಜಿ ಪ್ರಾರಂಭ ಆಗತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಮತ್ತು ಪೆಪರ್ ನಿಮಗೆ ಅರ್ಜಿ ಪ್ರಾರಂಭ ಆಗತ್ತೆ ಅಲ್ಲಿವರೆಗೆ ನೀವು ವೇಟ್ ಮಾಡಬೇಕು ಆದಷ್ಟು ಇಷ್ಟು ಖಾಲಿ ಇದಾವೆ ನಿಮಗೆ ಈ ರೀತಿಯಾಗಿ ಆಯ್ಕೆ ಮಾಡ್ತೀವಂತ ಒಂದು ಸಣ್ಣ ಅಧಿಸೂಚನೆ ಬಿಡುಗಡೆ ಮಾಡಿರ್ತಾರೆ ಆದಷ್ಟು ಯಾವೊಂದು ಅಭ್ಯರ್ಥಿಗಳು ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಆದಷ್ಟು ಈಗಿನ ಸ್ಟಡಿ ಮಾಡಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವ ಅವಕಾಶ ಇದೇ ಇರತ್ತೆ ಎಲ್ಲ ಒಂದು ಅಭ್ಯರ್ಥಿಗಳು ಕೇಂದ್ರ ಸರ್ಕಾರ ಕಡೆ ಒಂದಿಷ್ಟು ಗಮನ ಕೊಡಿ ರಾಜ್ಯ ಸರ್ಕಾರದಿಂದ ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ಹುದ್ದೆ ಮಾತ್ರ ಕರೀತಾರೆ ಆದ್ರೆ ಕೇಂದ್ರ ಸರ್ಕಾರದಿಂದ ಲಕ್ಷ ಲಕ್ಷ ಹುದ್ದೆ ಕರೀತಾರೆ ಅಂದ್ರೆ ಒಂದು ವರ್ಷಕ್ಕೆ ಎಂಟರಿಂದ ಒಂಬತ್ತು ಲಕ್ಷ ಒಂದು ಹುದ್ದೆಯನ್ನು ಕರೀತಾರೆ ಪೋಸ್ಟ್ ಆಫೀಸ್ ಆಗಬಹುದು ರೈಲ್ವೆ ಇಲಾಖೆಯಲ್ಲಿ ಆಗ್ಬಹುದು ಅಥವಾ ಇದನ್ನ ಬಿಟ್ಟು ಒಂದು ಎಸ್ ಎಸ್ ಇಲಾಖೆ ಆಗಬಹುದು ಇನ್ನಿತರ ವಿವಿಧ ಒಂದು ಇಲಾಖೆಯಲ್ಲಿ ಕರೀತಿರ್ತಾರೆ ರೈಲ್ವೆ ಒಂದು ನೇಮಕಾತಿ ಆಗ್ತಾ ಇರತ್ತೆ ಆದಷ್ಟು ಒಂದಿಷ್ಟು ಕೇಂದ್ರ ಸರ್ಕಾರ ಕಡೆ ಒಂದಿಷ್ಟು ಗಮನ ಕೊಡಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕಾತಿ ಆಗಿರತ್ತೆ ತುಂಬಾ ಜನ ಅಭ್ಯರ್ಥಿಗಳು ಕಾಯ್ತಾನೆ ಇದರ ರೈಲ್ವೆ ಇಲಾಖೆಯಿಂದ ಯಾವಾಗ ಅಧಿಸೂಚನೆ ಬರತ್ತಂತ ಇದು ಎಲ್ಲಾ ಒಂದು ಅಭ್ಯರ್ಥಿಗೆ ಅವಕಾಶ ಇರತ್ತೆ ಪುರುಷ ಆಗ್ಬಹುದು ಮಹಿಳಾ ಅಭ್ಯರ್ಥಿ ಆಗ್ಬಹುದು ಅಧಿಸೂಚನೆ ಬತ್ತಿ ಮಾಡಿ ತಿಳಿಸ್ಕೊಡ್ತೇವೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬರ್ ಅದನ್ನು ಮಾತ್ರ ಮರಕೋಬೇಡಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ